ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಮೀಪದ ಸೂರಣಗಿಯಲ್ಲಿ ನಟ ಯಶ್ ಅಭಿಮಾನಿಗಳ ಸಾವು ಪ್ರಕರಣ. ಮೃತ ಕುಟುಂಬಸ್ಥರನ್ನು ಭೇಟಿ ಬಳಿಕ ಸಚಿವ ಎಚ್ಕೆ ಪಾಟೀಲ ಹೇಳಿಕೆ. ಈ ದುರ್ಘಟನೆ ಮೂರು ಜೀವಗಳನ್ನ ಬಲಿ ತೆಗೆದುಕೊಂಡಿದೆ. ನಾಲ್ಕು ಜನರಿಗೆ ಗಾಯಗಳಾಗಿದ್ದು ಮೂರು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಬ್ಬರು ಈಗಾಗಲೇ ಚೇತರಿಕೆ ಕಂಡಿದ್ದಾರೆ. ಗಂಟಲು ಮೂಲಕ ಶಾಕ್ ಪ್ರವಹಿಸಿರೋದ್ರಿಂದ ಒಬ್ಬನಿಗೆ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಜೀವಕ್ಕೆ ಯಾವ ತೊಂದರೆಯೂ ಇಲ್ಲ ಅನ್ನುವ ವೈದ್ಯರ ಮಾಹಿತಿ ಇದೆ. ಮೃತ ಮೂರು ಜನ ಕುಟುಂಬದ ಪರಿಸ್ಥಿತಿ ಬಹಳಷ್ಟು ಸಮಸ್ಯಾತ್ಮಕವಾಗಿದೆ. ಮೃತ ಯುವಕರು ಕುಟುಂಬಗಳಿಗೆ ಆಧಾರ ಸ್ತಂಭಗಳಾಗಿದ್ರು. ಈ ಘಟನೆ ಬಹಳಷ್ಟು ನೋವು ತಂದಿದೆ. ಈ ರೀತಿಯ ಘಟನೆ ಮರುಕಳಿಸಬಾರದು ಅನ್ನೋ ಚಿಂತನೆ ಬಹಳಷ್ಟು ನಡೆಯುತ್ತಿದೆ. ಈ ರೀತಿಯ ಘಟನೆಗಳು ಮರುಕಳಿಸದ ಹಾಗೆ ಪೋಸ್ಟರ್ ಹಾಗೂ ಬ್ಯಾನರ್ ಅಳವಡಿಕೆಗೆ ನಿಯಮ ರೂಪಿಸುವಂತೆ ಸಲಹೆ ಸೂಚನೆ ಬಂದಿವೆ. ಸರ್ಕಾರ ಆ ದಿಸೆಯಲ್ಲಿ ಚಿಂತನೆ ಮಾಡ್ತಿದೆ. ಸಿಎಂ ಅವರ ಗಮನಕ್ಕೆ ಈ ಘಟನೆ ತಂದಂತ ವೇಳೆ ಬಹಳಷ್ಟು ಮನನೊಂದರು. ಬಡ ಕುಟುಂಬಗಳಿಗೆ ಆಗಿರೋ ಹಾನಿಗೆ ಮನ್ನಣೆ ನೀಡಿದ್ರು. ಮೃತ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ನೀಡಲಾಗಿದೆ. ಭೂ ಒಡೆತನ ಯೋಜನೆಯಡಿ ಭೂಮಿ ನೀಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಅನುಕಂಪದ ದೃಷ್ಟಿಯಲ್ಲಿ ಸರ್ಕಾರ ಸೂಕ್ತ ರೀತಿ ಕ್ರಮ ತೆಗೆದುಕೊಳ್ಳಲಿದೆ. ಕುಟುಂಬಸ್ಥರೆಲ್ಲರೂ ಮಕ್ಕಳನ್ನ ಕಳೆದುಕೊಂಡು ಅತೀವ ದುಃಖದಲ್ಲಿದ್ದಾರೆ. ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಸಿಬ್ಬಂದಿ ಆಂಬ್ಯುಲೆನ್ಸ್ ಕೊರತೆ ವಿಚಾರ. ವಾಸ್ತವಿಕವಾಗಿ ಇಲ್ಲಿನ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದಿರುವುದು ಸತ್ಯ. ಮೂರು ದಿನದಲ್ಲಿ ವೈದ್ಯರು ಬಂದು ರಿಪೋರ್ಟ್ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇನೆ ಎಂದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿ, ಗದಗ. ಹೇ ಕೊಡ ಕೊಡ.